ಉತ್ತರ ಕರ್ನಾಟಕದ ಹೆಮ್ಮೆಯ ರಾಜಕಾರಣಿ ಕರ್ನಾಟಕ ಸರ್ಕಾರದ ಅರಣ್ಯ ಮತ್ತು ಆಹಾರ ಮತ್ತು ನಾಗರಿಕ ಇಲಾಖೆ ಸಚಿವ ಉಮೇಶ್ ಕತ್ತಿರವರ ಅಕಾಲಿಕ ಮರಣದ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಯಚೂರು ಲಿಂಗಸಗೂರು ಮಂಡಲವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಸಚಿವ ಉಮೇಶ್ ಕತ್ತಿಯವರ ಭಾವಚಿತ್ರಕ್ಕೆ ಹಟ್ಟಿ ಚಿನ್ನದ ಗಣಿ ಕಂಪನಿ ಅಧ್ಯಕ್ಷ ಮಾನಪಡಿ ವಜ್ಜಲ್ ರವರು ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು ಉಮೇಶ್ ಕತ್ತಿಯವರು ನನಗೆ ಅತ್ಯಂತ ಒಡನಾಡಿಯಾಗಿದ್ದರು ಆಪ್ತರು ಅವರೊಬ್ಬ ಆದರ್ಶ ರಾಜಕಾರಣಿಯಾಗಿದ್ದು ಅವರ ಮಾತುಗಳು ಮಾರ್ಮಿಕವಾಗಿದ್ದರು ಅವರ ಮಾತಿನಲ್ಲಿ ಸತ್ಯಾಂಶವಿರುತ್ತಿತ್ತು ಅವರ ಆದರ್ಶ ಗುಣಗಳನ್ನು ನಮ್ಮಲ್ಲಿ ನಿತ್ಯ ಜೀವನದಲ್ಲಿ ಮೈಗೂಡಿಸಿಕೊಳ್ಳೋಣವೆಂದರು ಏನ್ರಿ ನಾವು ಇವತ್ತು ನಮಗೆ ರಾಶನ್ ಇಲ್ಲದಕ್ಕೆ ಯಾವುದೋ ಒಂದು ಇದರಲ್ಲಿ ನಾನು ಸಾಹಿತಿಯನ್ನು ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಅಂತಂದಾಗ ಆತ್ಮಹತ್ಯೆ ಮಾಡ್ಕೊತೀನಿ ಪಡ್ಕೋಬೋದು ಅಂತ ಹೇಳಿಸಿ ಒಂದು ಜೋಕ್ ಮಾಡಿಕೊಂಡಿರ್ತಕ್ಕಂಥ ಅದನ್ನು ಟಿ ವಿಯವರು ದೊಡ್ಡ ಇಶ್ಯೂ ಮಾಡಿ ಅದನ್ನು ಉಮೇಶ್ ಕತ್ತಿಯವರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅವಕಾಶ ಮಾಡಿದ್ರು ಹೋಗು ಮಾಡ್ಕೋಗಂದ್ರು ಅಂತೇಳಿ ದೊಡ್ಡ ಬಿಂಬಿಸಿದ್ರು ಅದನ್ನು ಅವರು ಮಾಡಿರ್ತಕ್ಕಂಥದ್ದು ಜೋಕು ಬಹುಶಃ ಈಗಲೂ ಕೂಡ ಒಂದು ತಾಲೂಕಿನಲ್ಲಿ ಒಂದು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ವೀರನ್ಗೌಡ ಪಾಟೀಲ್ ಲಕ್ಕಿಹಾಳ್ ಡಾಕ್ಟರ್ ಶ್ರೀ ಶಿವಬಸಪ್ಪ ಹೆಸರೂರು ಸೇರಿದಂತೆ ಪಕ್ಷದ ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು